ಸರ್ ಅರಣ್ಯ ಭೂಮಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದ್ರೆ ಮೈಸೂರು ಮಹಾರಾಜರ ಕಾಲದಲ್ಲೇ ಈ ರೈತರು ಕೊಟ್ಟಿರ್ತಕ್ಕಂಥ ಸುಮಾರು ಹಲವಾರು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಮ್ಮಲ್ಲಿ ಯಾರು ಎಂಎಲ್ಎಗಳಿರ್ತಾರೆ ಅವರು ದರ್ಖಾಸ್ತು ಕಮಿಟಿ ಚೇರ್ಮನ್ ಆಗಿರ್ತಾರೆ. ದರ್ಖಾಸ್ತು ಕಮಿಟಿ ಚೇರ್ಮನ್ ಆದರೆ ಈ ರೈತರಿಗೆ ಏನು 2 ಎಕರೆ 1 ಎಕರೆ ಜಮೀನುಗಳನ್ನು ಕೊಡ್ತಾರೆ. ಆ ಕೊಟ್ಟಂತ ಸಂದರ್ಭದಲ್ಲಿ ಅವರು ಫಾರೆಸ್ಟ್ ಇಂದನೂ ಎನ್ಒಸಿನೂ ತಗೊಂಡಿರ್ತಾರೆ. ಎನ್ಒಸಿನೂ ತಗೊಂಡು ಇವ್ರ ಸಾಗುವಳಿ ಪತ್ರ ಕೊಟ್ಟಿದ್ದಾದ್ಮೇಲೆ 50-60 ವರ್ಷದಿಂದ ಅವ್ರ ಏನು ಬೆಳೆಗಳನ್ನ ಹಾಕೊಂಡು ಮಾವಿನ ತೋಪ ಹಾಕೊಂಡು ಒಂದು ದಿನಾನು ಹೋಗಿ ಇದು ಫಾರೆಸ್ಟ್ದು ಅಂತ ಹೇಳಿರಲಿಲ್ಲ. ಅವ್ರೇನು ಫಾರೆಸ್ಟ್ದು ಅಂತ ಹೇಳಿ ಹೇಳಿದ್ರು ಅದನ್ನ ಅವ್ರು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಕಲ್ಲೆಲ್ಲ ಹಾಕೊಂಡಿದ್ದಾರೆ ಮೊದಲೇ. ಆದ್ರೂ ಈಗ ಬಂದು ಗಿದ್ದಲ್ಲ ನಮ್ದು ಇನ್ನು ಇಲ್ಲಿವರೆಗೂ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ಇವತ್ತು ಇರ್ತಕ್ಕಂಥ ನಮ್ಮಲ್ಲಿ ಏನು ಅಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ನಡೆದಂತ ಏನು ಅಲ್ಲಿ ಬಂದಂತ ಫಲಿತಾಂಶ ಇರ್ಬೋದು. ಆದ್ರಿಂದ ಈ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಸ್ವತಂತ್ರ ಶಾಸಕರು ಇಬ್ಬರೂನು ಅವ್ರ ದೊಡಿಲಿ ಅಂತ ಇವರು ಇವ್ರ ದೊಡಿಲಿ ಅಂತ ಅವರು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಒಟ್ಟಾರೆ ರೈತರು ಇವಲ್ಲಿ ಇವರ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ರೈತರು ಈ ದೇಶದ ಅನ್ನದಾತರು. ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ದಾಖಲಾತಿಗಳನ್ನ ಸೃಷ್ಟಿ ಮಾಡಿರಲಿಲ್ಲ. ಎಲ್ಲ ಡಿಸಿ ಎಸಿ ತಹಸೀಲ್ದಾರ್ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಎಂಎಲ್ಎಗಳಾಗಿರ್ಬೋದು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ಏನಿದೆ ಅವ್ರ ಹತ್ರ A to Z ಇದು ಕೋರ್ಟಲ್ಲೂ ಕೆಲವರು ಸ್ಟೇ ತಂದಿದ್ದಂಥ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರು 2015 ಇಸ್ವಿಯಲ್ಲಿ 3 ಎಕರೆಗೆ ಒಳಗಡೆ ಇರ್ತಕ್ಕಂಥ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆ ಎಬ್ಬರಿಸಬಾರ್ದು ಅಂತ ಹೇಳಿ ಸುತ್ತೋಲೆ ಹೊಡೆಸಿದ್ರೆ ನಾನು ಅದನ್ನು ಧಿಕ್ಕರಿಸಿ ಇವತ್ತೇನು ರೈತರ ಮೇಲೆ ಈ ದಬ್ಬಾಳಿಕೆ ಏನು ನಡೀತಾ ಇದ್ದಾರೆ. ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇರತಕ್ಕಂಥವುದೇನೆಂದ್ರೆ ರೈತರು ಈ ಸರ್ಕಾರದ ವೈಫಲ್ಯಗಳನ್ನು ನೋಡಿ ಬೇರೆ ಕಡೆ ನಾವು ರೈತರ ಜಮೀನುಗಳನ್ನು ನಾವು ಕಿತ್ಕೊಂತಾ ಇದ್ದೀರಿ. ಅದಕ್ಕೋಸ್ಕರ ಈ ಏನು ತೆರವು ಕಾರ್ಯಾಚರಣೆ ನಡೀತಾ ಇದೆ ಹಗಲು ರಾತ್ರಿ ಮತ್ತೆ ದೌರ್ಜನ್ಯ ಮಾಡಿ ರೈತರ ಮೇಲೆ ಕೇಸ್ ಹಾಕೋಂಥದ್ದು ನಿಮ್ಮ ಮೇಲೆ ಕೇಸ್ ಹಾಕಿರುವಾಗ ಸುಪ್ರೀಂ ಕೋರ್ಟಲ್ಲಿ ಬೇಲ್ ತಗೋಬೇಕು ಆ ಥರ ಕೇಸ್ ಹಾಕ್ತೀರಿ ಅಂತೇಳಿ ದೌರ್ಜನ್ಯ ಮಾಡ್ತಾ ಇರೋದು ಇದೆಲ್ಲ ನಿಲ್ಲಬೇಕು. ಈ ದೇಶದ ಅನ್ನದಾತರಿದ್ದಾರೆ. ನಾನು ಫಾರೆಸ್ಟ್ ಮಂತ್ರಿಗಳಿಗೂ ನಮ್ಮ ಹಿರಣ್ಣ ಕರಡಿ ಸಾಹೇಬರು ನಾವೆಲ್ಲ ಹೋಗಿ ಹೇಳಿದ್ದೀರಿ. ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ನಮ್ಮ ಜಿಲ್ಲಾಧ್ಯಕ್ಷರುಗಳೆಲ್ಲ ಮುಖಂಡರುಗಳೆಲ್ಲ ಹೋಗಿ ನಾವು ಬರ್ತೀರಿ ಅಲ್ಲಿ ನೋಡ್ತೀರಿ ಅಂತ ಹೇಳಿದಂಥವ್ರು ಇವತ್ತೇನು ಸುಮಾರು ನಮ್ಮ ಕೋಲಾರ ಜಿಲ್ಲೆಗೆ ಒಂದು 150 ಕೋಟಿ ದುಡ್ಡು ಬಂದಿರ್ಬೋದು ಇತ್ತೀಚೆಗೆ ಗಿಡ ನೆಡೋದಕ್ಕೆ. ಯಾವುದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಗಿಡಗಳನ್ನು ಮರಗಳನ್ನು ಕಿತ್ತಾಕಿ ಹೊಸದಾಗಿ ಬಂದು ಒಂದು ಪುಟ್ ಪುಟ್ಟ ಒಂದು ಗಿಡಗಳನ್ನು ನೆಡೋಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ. ಇವರು ಅರಣ್ಯ ರಕ್ಷಕರಲ್ಲ, ಇವರು ಅರಣ್ಯ ಭಕ್ಷಕರು. ಅದಕ್ಕೋಸ್ಕರ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಅವ್ರ ತಂದೆ ತಾತ ಅವ್ರ ಮಾವ 3 ತಲೆಮಾರಿಂದ ಬೆಳೆ ಮಾಡಿಕೊಂಡು ಇವನು ಉಳುವನಿಗೆ ಭೂಮಿ ಅಂತ ಕಾನೂನು ತಂದಿದ್ದು ಇಂದಿರಾ ಗಾಂಧಿಯವರು. ಎಲ್ಲರೂ ಹೇಳ್ತಾರೆ ನಾವು ಚಪ್ಪಲಿ ಹೊಲ್ಕೊಂಡು ಜೀವನ ಮಾಡ್ತಾ ಇದ್ರೆ ನಮ್ಗೆ ಇರೋದು ಇದು 2 ಎಕರೆ, ದಯವಿಟ್ಟು ನಮಗೆ ಬಿಟ್ಬಿಡಿ, ನಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇದೆ, ಸರ್ಕಾರನೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿದೆ, ಯಾಕೆ ನಮಗೆ ಈ ಥರ ಒಪ್ಲೇಪ್ಸ್ ಅಂತ ಕೆಲಸ ಮಾಡ್ತಾರೆ, ಇದು ಬಿಟ್ಟರೆ ನಮ್ಗೆ ಬೇರೆ ಏನು ಗತಿ ಇಲ್ಲ ಅಂತ ಎಷ್ಟೇ ಅಂಗ್ಲಾಚ್ ಕೇಳಿದ್ರೂ ಅವರು ಬಿಡೋ ಅಂತ ಇದು ಮಾಡ್ತಾ ಇಲ್ಲ. ಡಿ ಸಿ ಅವ್ರಿಗೆ ಫೋನ್ ಮಾಡಿದರೆ ಮೊಬೈಲ್ ಅದನ್ನು ಕೂಡಲೇ ಹೌದು, ನಾನು ಈಶ್ವರ್ ಖಂಡ್ರೆ ಅವರಿಗೆ ಬೆಳಗ್ಗೆಯಿಂದನೂ ಫೋನ್ ಮಾಡ್ತಾ ಇದ್ದೀನಿ, ಅವ್ರ ಫೋನು ರಿಂಗ್ ಆಗುತ್ತೆ ಎತ್ತಾ ಇಲ್ಲ. ಅದಾದ್ಮೇಲೆ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಸೆಕ್ರೆಟ್ರಿಗೆ ಫೋನ್ ಮಾಡಿದ್ದೀರಿ, ಬೆಳಗ್ಗೆಯಿಂದನೂ ಬಿಸಿ ಅಂತ ಬರ್ತಾನೇ ಇದೆ, ಅರ್ಥ ಆಯ್ತು. ಅದಕ್ಕೋಸ್ಕರ ಅವ್ರಿಗೆ ಎಷ್ಟೇ ಫೋನ್ ಮಾಡಿದ್ರೂ ಫೋನ್ ಎತ್ತಾ ಇಲ್ಲ. ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿ ಅಕ್ರಮ್ ಪಾಷ ಏನಿದ್ದಾರೆ, ಒಂದ್ಸಲ ರಿಂಗ್ ಆಗುತ್ತೆ ಮತ್ತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂತಾರೆ. ಆ ಲೆಕ್ಕಾಚಾರದಲ್ಲಿ ಇವತ್ತೇನು ರೈತ ವಿರೋಧಿ ನೀತಿ ಅನುಸರಿತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಅವರ ಮಂತ್ರಿಗಳಿರ್ಬೋದು, ಕೂಡಲೇ ರೈತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯನ ಮತ್ತು ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು, ಆ ರೈತರನ್ನ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಶಾಂತಿಯುತ ಅಂತ ಹೋರಾಟವನ್ನು ನಾವಿವತ್ತು ಗಾಂಧಿ ಪ್ರತಿಮೆ ಮುಂದೆ ಮಾಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ನಾವು ನ್ಯಾಯಯುತವಾದಂಥ ಹೋರಾಟವನ್ನು ನಾವು ಏನು ಫ್ರೀಡಮ್ ಪಾರ್ಕ್ ಇದೆ, ಆ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಈರಣ್ಣ ಕರಡಿಯವರು ನಾವು ಎಲ್ಲ ಒಟ್ಟಿಗೆ ರೈತರು ಎಲ್ಲ ಒಟ್ಟಿಗೆ ಸೇರಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ರೈತರು ಒಟ್ಟಿಗೆ ಸೇರಿ ನಾವು ಹೋರಾಟವನ್ನು ಮಾಡ್ತೀವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.